ಅಲ್ಲ. ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾಡಳಿತ ಹಾಸನ, ಮರಳಿ ಜಾನಪದಕ್ಕೆ ಜಾನಪದ ಜಾತ್ರೆ ಇನ್ನೇ ಕೆಲವೇ ನಿಮಿಷಗಳಲ್ಲಿ ಆರಂಭಗೊಳ್ಳಲಿದೆ. ಅದಕ್ಕೂ ಮುನ್ನ ಕೇಳೋಣ ಈ ನಾಡಿನ ಬಹುದೊಡ್ಡ ಜಾನಪದ ಗಾಯಕರು ವಿದ್ವಾಂಸರಾಗಿರ್ತಕ್ಕಂಥ, ಜಾನಪದ ಸಂಗೀತವನ್ನ ಜಾನಪದ ಗೀತೆಗಳನ್ನ ಈ ನಾಡಿಗೆ ಸಂಗ್ರಹಿಸಿ ನನ್ನ ತಲೆಮಾರಿಗೆ ಕೊಟ್ಟಂತ ಬಹುದೊಡ್ಡ ಜಾನಪದ ಗಾಯಕರಾಗಿರ್ತಕ್ಕಂಥ ವಿದ್ವಾಂಸರಾಗಿರ್ತಕ್ಕಂಥ ಡಾಕ್ಟರ್ ಬಾನಂದೂರು ಕೆಂಪೇವರ ದನಿಯಲ್ಲಿ ಒಂದು ಗೀತೆಯನ್ನು ಕೇಳೋಣ. ಇದಾದ ನಂತರ 400ಕ್ಕೂ ಹೆಚ್ಚು ಜನ ಕಲಾವಿದರು, ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿರ್ತಕ್ಕಂಥ ಜನಪದ ಕಲಾವಿದರು ನಿಮಗೆ ಪ್ರದರ್ಶನ ನೀಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡುವುದರ ಜೊತೆಗೆ ಕಾರ್ಯಕ್ರಮದ ಪ್ರಯೋಜನವನ್ನು ಅವರನ್ನು ಪಡ್ಕೊಳ್ತೀರಿ ಅಂತ ಕೇಳ್ಕೊಳ್ತಾ, ಚೇರ್ಗಳು ಖಾಲಿ ಇದೆ, ದಯಮಾಡಿ ಬಂದು ಆಚರಣೆಯಾಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೆ. ಕೇಳೋಣ ಜಾನಪದ ಗೀತೆಗಳನ್ನ. ನಾವು ನಿಮಗೆ ಕಾಣಿಸ್ತಾ ಇದೀವಿ, ಆದ್ರೆ ನೀವು ನಮಗೆ ಕಾಣಿಸ್ತಾ ಇಲ್ಲ. ಎಷ್ಟು ಜನ ಇದ್ದೀರೋ ಏನೋ ಇರ್ಲಿ, ಮುಂದೆ ಸ್ವಾಮಿಯ ಬೆಟ್ಟ ಕಾಣಿಸ್ತಾ ಇದೆ. ಲಕ್ಷ ಲಕ್ಷ ಗಟ್ಟಲೆ ಭಕ್ತಾದಿಗಳು ಜೈನ ಕಾಶಿಗೆ ಆಗಮಿಸಿ ದರ್ಶನ ಪಡೆದು ಹೋಗ್ತಾ ಇದ್ದಾರೆ. ನಾವು ಇಲ್ಲಿ ಇವತ್ತು ಕನ್ನಡ ನಾಡಿನ ಜಾನಪದ ಸಂಗೀತವನ್ನ, ಅದರ ನೃತ್ಯ ಜೊತೆಗೆ ಗಾಯನ ಎಲ್ಲವನ್ನು ಏರ್ಪಡಿಸಿದ್ದೇವೆ. ಹೀಗಾಗಿ ನಾವು ಸುಮ್ಮನೆ ಸ್ಯಾಂಪಲ್ ಆಗಿ ಒಂದೊಂದು ಹೇಳ್ತೀವಿ ಅಷ್ಟೇ, ಮುಂದಕ್ಕೆ ಎಲ್ಲ ಕಲೆ ನೀವು ನೋಡ್ತೀರಿ ಅವರ ಪ್ರದರ್ಶನ. ಇಬ್ಬರಿಗೂ ಜಗಳ ಆಗೋಯ್ತು ಕೈಲಾಸ ಪರ್ವತದಲ್ಲಿ, ಗಂಡಣಿಜೆಗೆ ಯಾರು ಶಿವ ಪಾರ್ವತಿ ಕಂಡ್ರೆ, ಪಾರ್ವತಿ ಮುನ್ಸ್ಕೊಂಡು ಭೂಲೋಕ್ತ ಅವಳೆ, ಪಾಪ ಈಶ್ವರ ಶಿವ ಆ ಬೆಟ್ಟ ಗುಡ್ಡಗಳಲ್ಲಿ ಸುತ್ತಾಡಿ ಕೈಕಾಲೆಲ್ಲ ಸುಸ್ತಾಗಿ ಆಹಾರ ಇಲ್ಲ, ಗೆಡ್ಡೆ ಗಿಡಸ್ ತಿನ್ನಬೇಕು, ಎಲ್ಲೆಲ್ಲಿ ತಪಸ್ ಮಾಡ್ತಾರೋ ಕೆಳಗೆ ಬಗ್ಗೆ ನೋಡಬೇಕು. ಸಹಾಯಕ್ಕೆ ಪಾರ್ವತಿ ಇದ್ಲು, ಜಗಳ ಆಗುವಂತ ದಯಮ್ಮ ಮುನ್ಸ್ಕೊಂಡು ಕರ್ಕೊಂಬರ್ಬೇಕು. ದೇವಲೋಕದ ಕಿನ್ನರಿ ವಾದ್ಯ ಹಿಡ್ಕೊಂಡು ಸಾಕ್ಷಾತ್ ಜೋಗಿಯ ವೇಷ ತಾಳಿ ಶಿವ ಪಾರ್ವತಿ ಇರ್ತಕ್ಕಂತ ಆ ಊರಿನ ಕೇರಿಯಲ್ಲಿ ಹಾಡ್ಕೊಂಬರ್ತಾ ಇದ್ದಾರೆ. ಏನು ಆ ಹಾಡು ಕೇಳಿದ ಪಾರ್ವತಿ, ಎಲ್ಲೋ ಕೇಳದಂತ ಹಾಡಲ್ಲ ಕೈಲಾಸ ಪರ್ವತನೋ ಎಲ್ಲಿಂದಲೇ ಅಂದಾಗ, ಇವನು ಹಾಡು ಕೇಳ್ತಾ ಮನೆ ಮುಂದೆ ಭಿಕ್ಷೆ ಪಡೆದು ಬರುವಾಗ ಯಾವೂರ ಯಾಜೋಗಿ ನೀನಂದಾಗ ಇದು ಸಂಭಾಷಣೆ ನಡೀತೈತೆ. ಸುಲಭವಾಗಿದೆ, ನೀವು ಅರ್ಥ ಮಾಡ್ಕೋಬಹುದು. ಬಹಳ ವರ್ಷಗಳಿಂದ ನಾವು ಸಂಗ್ರಹಿಸಿ ಆಡಿದಂತ ಹಾಡಿದು ಕೇಳಿ. ಕಿನ್ನುಡಿ ನುಡಿಸೋಣ ಧನಿ ಚಂದವೋ, ಧನಿ ಚಂದವೋ, ಧನಿ ಚಂದವೋ, ಕಿನ್ನುಡಿ ನುಡಿಸೋಣ ಬೆರಳಿ ನಂದ ಚಂದವೋ, ಬೆರಳಿ ನಂದ ಚಂದವೋ, ಕಿನ್ನುಡಿ ನುಡಿಸೋಣ ಬೆರಳಿ ನಂದ ಚಂದವೋ. ಚಕ್ಕಿ ನುಂಗ್ರಕ್ಕೆ ನಾರಿ ಮನಸಿಟ್ಟಳು, ಇಲ್ಲಿ ನುಂಗ್ರಕ್ಕೆ ನಾರಿ ಮನಸಿಟ್ಟಳು, ಇಲ್ಲಿ ನುಂಗ್ರಕ್ಕೆ ನಾರಿ ಮನಸಿಟ್ಟಳು. ಎಲ್ಲೋ ಜೋಗಪ್ಪ ನಿಲ್ಲರ ಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಸ್ಥಳ ಮಾನೆ, ಎಲ್ಲೋ ಜೋಗಪ್ಪ ನಿಲ್ಲರ ಮಾನಿ, ಎಲ್ಲೋ ಜೋಗಪ್ಪ ನಿನ್ನ ಸ್ಥಳ ಮಾನಿ, ಎಲ್ಲೋ ಜೋಗಪ್ಪ ನಿನ್ನ ಸ್ಥಳ ಮಾನೇ.
ಆರೂವರ ಕೇರಿಯ ಕಾರೆ ಪಡಸಾಲೆ ಮೇಲೆ ಕಾರೆ ಪಡಸಾಲೆ ಮೇಲೆ ಆರೂವರ ಕೇರಿಯ ಕಾರೆ ಪಡಸಾಲೆ ಮೇಲೆ ಆ ಲೋಲು ಕಿನ್ನುಡಿಯ ನೋಡಿ ಸೋನೆ ಹೋಗಿ ಮೊಗ್ಗಗೆ ಬಾರೋ ದುರುಬೀಗಿ ನೀನು ಮೊಗ್ಗಗೆ ಬಾರೋ ದುರುಬೀಗಿ ಎಲ್ಲೋ ಸುಳ್ಳಂತ ಜೋಗಿ ಕೂಡೋಗಬಹುದೇ ನಾರಿ
ಕೂಡಿಸೋಣ. ಧನಿ ಚಂದವೋ ಧನಿ ಚಂದವೋ ಇನ್ನುಡಿ ನುಡಿಸೋಣ. ಬೆರಳಿ ನಂದ ಚಂದವೋ ಇನ್ನುಡಿ ನುಡಿಸೋಣ. ಬೆರಳಿ ನಂದ ಧನ್ಯವಾದಗಳು ಡಾಕ್ಟರ್ ಬಾಣಂದೂರು ಕೆಂಪೆಯವರಿಗೆ. ಇನ್ನೋರ್ವ ಜನಪದ ಜಾತ್ರೆಯ ಸಂಚಾಲಕರಾಗಿರ್ತಕ್ಕಂಥ ಬಹುದೊಡ್ಡ ಜನಪದ ಗಾಯಕರು ವಿದ್ವಾಂಸರು ಆಗಿರ್ತಕ್ಕಂಥ ಡಾಕ್ಟರ್ ಅಪ್ಕೆರೆ ತಿಮ್ಮರಾಜವರ ಧ್ವನಿಯಲ್ಲಿ ಒಂದು ಗೀತೆಯನ್ನು ಕೇಳೋಣ. ಇದಾದ ನಂತರ 400ಕ್ಕೆ ಹೆಚ್ಚು ಜನಪದ ಕಲಾವಿದರು ವೇದಿಕೆ ಮೇಲೆ ನಿಮಗೆ ಪ್ರದರ್ಶನ ನೀಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಸನಗಳಲ್ಲಿ ಆಸೀನರಾಗಿ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡುವ ಜೊತೆಗೆ ಕಾರ್ಯಕ್ರಮದ ಪ್ರಯೋಜನವನ್ನು ತವರು ಪಡ್ಕೊಳ್ತೀರಿ ಅಂತ ಕೇಳೋಣ. ಜಾನಪದ ಗೀತೆಯನ್ನ ಡಾಕ್ಟರ್ ಅಪ್ಕೆರೆ ತಿಮ್ಮರಾಜವರ ಧ್ವನಿಯಲ್ಲಿ. ನನ್ನ ಕಣ್ಣಿಗೆ ಈ ಭಾಗದ ಸಮುದ್ರ ರೀತಿ ಕಾಣುವುದೇನು ಅಂದರೆ ಈ ದಾರಿಯಲ್ಲಿ ಈ ರಸ್ತೆಯಲ್ಲಿ ಹೋದರೆ ದೊಡ್ಡ ಸಮುದ್ರವನ್ನೇ ಕಾಣುವ ದೃಶ್ಯ ನನಗೆ ಕಂಡು ಕಾಣುವುದು ಮೂಡಲ್ಕುಣಗಲ್ ಕೆರೆ. ಆ ಮೂಡಲ್ಕುಣಗಲ್ ಕೆರೆ ಎಷ್ಟು ಅಂದ ಎಷ್ಟು ಚಂದ ಅನ್ನೋದನ್ನ ನಿಜವಾಗ್ಲೂ ಕೂಡ ನಮ್ಮ ಜನಪದರು ಕಟ್ಟಿರ್ತಕ್ಕಂಥದ್ದು ಈ ನಾಡಿನ ಈ ನೆಲದ ಶ್ರೇಷ್ಠತೆ ಎನ್ನುವುದನ್ನ ಹೇಳ್ತೇನೆ. ಆ ಗೀತೆಯನ್ನ ನಿಮಗೆ ಮತ್ತೆ ಮರುಕಳಿಸ್ತಾ ಇದ್ದೀನಿ, ನಿಮ್ಮ ಮಕ್ಕಳು ಹಾಡಲಿ ಎನ್ನುವುದನ್ನ ಮರುಕಳಿಸ್ತಾ ಇದ್ದೀನಿ. ಆತ್ಮೀಯ ಎಲ್ಲ ಜನಪದ ಸಹೋದರಿಯರೇ ಕೇಳಿ ಈ ಹಾಡನ್ನ ಆನಂದಿಸಿ. ಮೂಡಲ್ ಕುಣಗಲ್ ಕೆರೆ ನೋಡರ್ ಕೊಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ ಅಂತಂತರ್ಸ್ ನೋಡ್ದೋರ್ಗೆ ಎಂತ ಕುಣಗಲ್ ಕೆರೆ ಅಂದ ನೋಡಲು ಶಿವ ಬಂದ. ಮೂಡಲ್ ಕುಣಗಲ್ ಕೆರೆ ನೋಡಲು ಕೊಂದ ಈ ಭೋಗ ಮೂಡಿ ಬರ್ತಾನೆ ಚಂದಿರಾಮ ನನ್ನನ್ನು ಮೂಡಿ ಬರ್ತಾನೆ ಚಂದಿರಾಮ ನಿಮ್ಮ ಹಣ್ಣಿನಂಗೆ
ಸೀರೆ ತಾರಂದನೋ ಬಾವ ನನ್ನವನೆ ಬಣ್ಣ ಸೀರೆ ಸೀರೆ ತಾರಂದನೋ ಬಾವ ತಂದವನೇ ಬಣ್ಣ ಸೀರೆ ಬಾವ ತಂದವನೇ ಬಣ್ಣ ಸೀರೆ ನಮ್ಮೋಗ ಕುಪ್ಪೆ ಒಂಬಾಳೆ ರಘುರಾವೋ ತಾರಂದನೋ ಕುಪ್ಪೆ ಒಂಬಾಳೆ ರಘುರಾವೋ ಚಪ್ಪಾಳೆ ಸುಮ್ಮನೆ ಕೂತಿರಲ್ಲ ಚಳಿ ನಡಿಕೊಂಡು ಸಿಳ್ಳ ಇಲ್ಲ ಚಪ್ಪಾಳೆ ಇಲ್ಲ. ಧನ್ಯವಾದ ಹೇಳ್ತಾ ಡಾಕ್ಟರ್ ಅಪ್ಕೆರೆ ತಿಮ್ಮರಾಜ್ ಅವರಿಗೆ. ಇನ್ನೊಂದು ಹಾಡನ್ನ ಕೇಳೋಣ. ಇದಾದ ನಂತರ ಈ ಹಾಡಾದ ನಂತರ 400 ಜನ ಕಲಾವಿದರು ವೇದಿಕೆ ಮೇಲೆ ಪ್ರದರ್ಶನವನ್ನ ಒಟ್ಟಿಗೆ ನಿಮ್ಮ ಮುಂದೆ ನಿಮ್ಮನ್ನ ರಂಜಿಸಿಕೆ ಬರ್ತಿದ್ದಾರೆ. ಅದಕ್ಕೂ ಮುನ್ನ ಕೇಳೋಣ ಈ ನಾಡಿನ ಬಹುದೊಡ್ಡ ಜಾನಪದ ಗಾಯಕರು ಸುಗಮ ಸಂಗೀತ ಗಾಯಕರು ಆಗಿರ್ತಕ್ಕಂಥ ಶಂಕರ್ ಭಾರತಿಪುರವರ ದನಿಯಲ್ಲಿ ಒಂದು ಗೀತೆಯನ್ನು ಕೇಳೋಣ. ಶಂಕರ್ ಭಾರತಿಪುರವರ ದನಿಯಲ್ಲಿ ಮಲೆ ಮಹದೇಶ್ವರನ್ನ ಕುರಿತು ಇರುವಂತ ಬಹಳ ಪ್ರಸಿದ್ಧವಾಗಿರುವಂತ ಗೀತೆ ಡಾಕ್ಟರ್ ಬಾನಂದೂರ್ ಅವರು ಅಪ್ಕೆರೆ ಸರ್ ಅವರು ಹಾಡಿ ನಮ್ಮಂತ ಯುವಕರಿಗೆ ಸ್ಫೂರ್ತಿದಾಯಕ ಆಗಿದ್ದಾರೆ. ಅಂತವರು ಹಾಡಿರುವಂತ ಹಾಡು ಮಲೆ ಮಹದೇಶ್ವರ ಕುರಿತಾಗಿರುವಂತಹ ಹಾಡು. ಎಲ್ಲೋ ಜೋಗಪ್ಪನ ಅರಮನೆ ಅಣ್ಣವರು ಹಾಡಿದ್ರು. ಇಂತಹ 10 ಹಲವು ಗೀತೆಗಳನ್ನ ನಮಗೆ ಕೊಟ್ಟಿದ್ದಾರೆ ಅಂತ ಹಿರಿಯರಿಗೆ ಶರಣು ಹೇಳ್ತಾ ಚಲಿದರು ಮಲ್ಲಿಗೆಯ ಅನ್ನುವಂತ ಗೀತೆ ಹಾಡ್ತಾ ಇದ್ದೀವಿ. ಮರಪ ಬರುವಾಗ
ಚಲಿದರು ಮಲ್ಲಿಗೆಯ ಮಾಡದಲ್ಲಿ ಗರುಗೆ ಚಿಗುರಾವ ಮಾನಪ್ಪ ಚಲಿದರು ಮಲ್ಲಿಗೆಯ ಚಲಿದರು ಮಲ್ಲಿಗೆಯ ಬಾಣಸುರೇ ಸಪ್ಪಿಗೆ ಹೋನೆ ಕೌದಲ್ಲಿ ಬಯಲಾಗಿ ಚಲಿದರು ಮಲ್ಲಿಗೆಯ ಗುಂಪಾದು ನಿನ ಪರುಸೆ ಕೌದಲ್ಲಿ ಬಯಲಾಗಿ ಚಲಿದರು ಮಲ್ಲಿಗೆಯ ಚಲಿದರು ಮಲ್ಲಿಗೆಯ ಬಾಣಸುರೇ ನರೆ ಮಲ್ಲಿಗುವಿನ ಮಂತ್ರ ಮರುಗಾದ ಮೇಲದುಕೋ ಮಲ್ಲಿ ಚಲಿದರು ಮಲ್ಲಿಗೆಯ ತಾವರೆ ಹೂವಿನ ತಲೆದಿಂದು ಮಾರಿವೆ ಚಲಿದರು ಮಲ್ಲಿಗೆಯ ಚಲಿದರು ಮಲ್ಲಿಗೆಯ ಬಾಣಸುರೇ ಒಂದು ಮುಳುಗಿದರೆ ಚಲಿದರು ಮಲ್ಲಿಗೆಯ ಮಾದಿನ ಮಳಿಗೆ ಬರುವೆವು ನಾವು ಚಲಿದರು ಮಲ್ಲಿಗೆಯ ಚಲಿದರು ಮಲ್ಲಿಗೆಯ ಬಾಣಸುರೇ ಅಂದಾದ ಚಂದಾದ ಬೈಕಾರ ಮಾದೇವಿಗೆ ಚಲಿದರು ಮಲ್ಲಿಗೆಯ ಅಂದಾದ ಚಂದಾದ ಬೈಕಾರ ಮಾದೇವಿಗೆ ಚಲಿದರು ಮಲ್ಲಿಗೆಯ ಚಲ್ಲಿದರು ಮಲ್ಲಿಗೆಯ ಓ ಚಲ್ಲಿದರು ಮಲ್ಲಿಗೆಯ ಆ ಚಲ್ಲಿದರು ಮಲ್ಲಿಗೆಯ ಓ ಚಲ್ಲಿದರು ಮಲ್ಲಿಗೆಯ ಅಬ್ಬಾಬಾಬಾಬಾಬಾ ಮಳೆ ಹೊಯ್ದು ಮಳೆ ನಿಂತಂಗಾಯ್ತು ಹೊಡಲಿಲ್ಲ ಒಂದ್ ಚಪ್ಪಾಳೆ ಜೋರಾಗೆ ಈಗ ಜಾನಪದ ಜಾತ್ರೆ ನೀವು ಕಣ್ತುಂಬಿಕೊಳ್ಳಲಿದ್ದೀರಿ ಜಾನಪದೆಯ ಜಾತ್ರೆಯ ಕಲಾವಿದರು ವೇದಿಕೆ ಮೇಲೆ ಬಂದು ಪ್ರದರ್ಶನವನ್ನು ನೀಡುತ್ತಿದ್ದಾರೆ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾಡಳಿತ ಹಾಸನ ಸಹಯೋಗದಲ್ಲಿ ನಡೀತಕ್ಕಂಥ ಜಾನಪದ ಜಾತ್ರೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಆಗಮಿಸಿರ್ತಕ್ಕಂಥ ಜಾನಪದ ಕಲಾವಿದರು ನಿಮ್ಮ ಮುಂದೆ ಪ್ರದರ್ಶನಗೊಳ್ಳಲಿದ್ದಾರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಜಾನಪದ ಕಲಾವಿದರು ನಿಮ್ಮ ಮುಂದೆ ಪ್ರದರ್ಶನ ನೀಡುತ್ತಿದ್ದಾರೆ ನಿಮ್ಮ ಜೋರು ಚಪ್ಪಳಿ ಇರಲಿ ಈಗ
ಮುಂದುಂಡಾದ ಮಾದೇವನವರು ಮುಂದಾದ ಪೂಜೆಗೆ ಬರುವಾಗ ಹೂವು ಹಣ್ಣು ಸಾಮ್ರಾಣಿಯ ಗಮಲು ಮಂಜುಗವಿದಾವೆ. ಬೆಟ್ಟದ ಮಾದೇವ ಬರುವಾಗ ಹುಟ್ಟುಗಲು ಗೋಡು ಕೊಟ್ಟಿದವು ಹುಲಿಯ ಮೇಲೆ ಮಾದೇವ ಬರುವ ಮಾಯಾ ನೋಡಯ್ಯ. ಒಂದು ಜೋರು ಚಪ್ಪಳೆ ಇರಲಿ. ಜನಪದ ಕಲಾವಿದರು ಈಗ ನಿಮ್ಮ ಪದ ಇರ್ಬೋದು, ಸಂಪ್ರದಾಯ ಪದ ಇರ್ಬೋದು, ಶೋಭನ ಪದ ಇರ್ಬೋದು, ಜನಪದ ಗೀತೆಗಳಿರ್ಬೋದು, ಲಾವಣಿ ಪದಗಳಿರ್ಬೋದು, ಹೀಗೆ ನಾನಾ ಪ್ರಕಾರದ ಜನಪದ ಗೀತೆಗಳನ್ನ ನಾವು ನೋಡ್ತೀವಿ ಕೇಳ್ತೀವಿ. ಈಗ ನಿಮ್ಮ ಮುಂದೆ ಜಾನಪದ ಕಲಾವಿದರು ತಮ್ಮ ಗಾಯನವನ್ನ ಮಾಡಲಿಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ನೀಲಗಿರ ಪದವನ್ನ ನಿಮ್ಮ ಮುಂದೆ ಪ್ರಶ್ನೆ ಪಡಲಿಕ್ಕೆ ಬರ್ತಿದ್ದಾರೆ ಮಾದೇಶ್ ಮತ್ತು ತಂಡ ಚಾಮರಾಜನಗರ ಜಿಲ್ಲೆಯಿಂದ. ಜಾನಪದ ಗೀತೆಯನ್ನು ಪ್ರಶ್ನೆ ಪಡಲಿಕ್ಕೆ ಬರ್ತಿದ್ದಾರೆ ಕುಮಾರ್ ಮತ್ತು ತಂಡ ಹಾಸನ ಜಿಲ್ಲೆಯಿಂದ. ಇನ್ನೊಂದು ಜಾನಪದ ಗೀತೆಯನ್ನು ಪ್ರಶ್ನೆ ಪಡಲಿಕ್ಕೆ ಬರ್ತಿದ್ದಾರೆ ಈ ನಾಡಿನ ಬಹುದೊಡ್ಡ ಜಾನಪದ ಹಾಗೂ ತಂಬೂರಿ ಪದದಲ್ಲೇ ಹೆಸರಿನ ಗಳಿಸಿದಂತ ನಾಗೇಂದ್ರ ಬೆಂಗಳೂರವರು ಕೂಡ ನಿಮ್ಮ ಮುಂದೆ ಈಗ ವೇದಿಕೆ ಮೇಲೆ ಇದ್ದಾರೆ. ಇವರೆಲ್ಲರ ಗಾಯನವನ್ನ ನಾವು ಕಣ್ತುಂಬಿಕೊಡಬೇಕು. ಗೀತೆಗಳೆಂದ್ರೆ ಹೇಗೆ ಜಾನಪದ ಎಲ್ಲ ಕಲೆಗಳ ತಾಯಿ ಬೇರು ಅಂತ ಮಾತಾಡ್ತಾರ, ತಾಯಿ ಬೇರೆಗೆ ನಿಮ್ಗೊಂದು ಜೋರು ಚಪ್ಪಳೆ ಇಲ್ವಲ್ರಲ್ಲ, ಕೇಳಿಸ್ತಾನೆ ಇಲ್ಲ ಒಡೆದ ಒಂದ್ಸರಿ ಜೋರು ಚಪ್ಪಳೆ. ನನ್ನಪ್ಪ ಮಾದಪ್ಪ ಈಗ ನೋಡೋಣ ನಿಮ್ಮ ಜೋರು ಚಪ್ಪಳೆಯೊಂದಿಗೆ ಗಾಯನಗಳನ್ನ. ನಂಬಿದವರ ಮನೆಯ ಒಳಗೆ ತುಂಬಿ ತಿಳ್ಕಾಡುವ ಸೀತೆಯ ಸ್ವಾಮಿ ಬನ್ನಿ ಸಾಧಿಕಲ್ಲಿ
ಕುಂಬಳಗೇರಿ ಶ್ರೀಕಂಠನ ದೇವಸ್ಥಾನ ಸುತ್ತ ಮೂಡಲ ಗುಡಿಯೋ ತನ್ನ
ಯಾರಣ್ಣೆ ಮನೆಯ ಒಳಗೆ ಯಾರಣ್ಣೆ ಮನೆಯ ಒಳಗೆ ತಂಗಿ ಬಾರೆ ಯಾರಣ್ಣೆ ಮನೆಯ ಒಳಗೆ ತಂಗಿ ಬಾರೆ ಅರನಿಗೆ ದಾನ ಶಿವನಿಗೆ ದಾನ ನೀಡು ಬಾರೆ ಅರನಿಗೆ ದಾನ ಶಿವನಿಗೆ ದಾನ ನೀಡು ಬಾರೆ ಹೊಡಿರಿ ಮತ್ತೆ ಒಂದು ಜೋರ್ ಚಪ್ಪಳಯ್ಯ ಅಯ್ಯ ಇಷ್ಟೆಲ್ಲ ಚೆನ್ನಾಗಿ ಆಡವ್ರೆ ಸುಮ್ರೆ ಕೂತಿದ್ದಿರಲ್ಲ ಹೊಡಿರಿ ಒಂದು ಜೋರ್ ಚಪ್ಪಳೆ ಇರ್ಲಿ ಹಂಗ್ ಬರ್ಬೇಕು ಮತ್ತೆ ನೋಡಿ ನಾಗೇಂದ್ರ ಮತ್ತು ತಂಡ ಬೆಂಗಳೂರಿನವರು ನೀಲ್ಗರ ಪದಗಳನ್ನ ಹಗಲು ರಾತ್ರಿ ಆಡುವಂತ ಬಹುದೊಡ್ಡ ಜಾನಪದ ಗಾಯಕ ನಾಗೇಂದ್ರ ಅವರು ಹಾಗೆಯೇ ಕುಮಾರ್ ಹಾಸನವರು ಕೂಡ ಜನಪದ ಗೀತೆಯನ್ನ ಪ್ರಸ್ತುತಪಡಿಸಿದ್ರು ನೀಲ್ಗರ ಪದವನ್ನ ಚಾಮರಾಜನಗರ ಜಿಲ್ಲೆಯ ಹಗಲು ರಾತ್ರಿ ಆಡತಕ್ಕಂತ ಕೈಲಾಸ ಮೂರ್ತಿ ಮತ್ತು ತಂಡ ನಿಮಗೆ ಪ್ರಸ್ತುತಪಡಿಸಿದ್ದಾರೆ. ಜನಪದ ಹಾಡುಗಳ ಪ್ರಕಾರಗಳನ್ನ ನೀವು ಕೇಳಿದ್ದೀರಿ, ಗೀತ ಪ್ರಕಾರಗಳನ್ನ ನೀವು ಕೇಳಿದ್ದೀರಿ, ನೋಡಿದ್ದೀರಿ. ಈಗ ಪ್ರದರ್ಶನ ಕೆಳಗಲಾಗಿರ್ತಕ್ಕಂತ ಪೂಜಾ ಕುಣಿತ, ಪಟಾ ಕುಣಿತ, ನಂದ್ ಕಂಬ, ಕಂಸಾಳೆ, ಕಹಳೆ, ಡೊಳ್ಳು ಕುಣಿತ, ಜಗ್ಗಲಿಗೆ, ಹೀಗೆ ಪ್ರದರ್ಶನ ಕೆಳಗಳನ್ನ ನೀವು ಕಣ್ತುಂಬಿಕೊಳ್ತಿದ್ದೀರಿ. ಈಗ ವೇದಿಕೆ ಮೇಲೆ ಅವರ ಪ್ರದರ್ಶನವನ್ನ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟದಲ್ಲಿ ಪ್ರದರ್ಶನ ನೀಡಿ ಹೆಸರನ್ನ ಗಳಿಸಿರ್ತಕ್ಕಂಥ ತಂಡ ಈಗ ನಿಮ್ಮ ಮುಂದೆ ಪ್ರದರ್ಶನಗೊಳಿಸ್ತಾ ಇದೆ. ಅವರಿಗೆ ಒಂದು ಜೋರ್ ಚಪ್ಪಾಳೆ ಬೇಕಲ್ವಾ? ಪೂಜಾ ಕುಣಿತ, ಪಟಾ ಕುಣಿತ, ಕಹಾಳೆ, ಇವೆಲ್ಲ ಕಲಾ ತಂಡಗಳು ನಿಮಗಾಗಿ ಒಂದು ಜೋರು ಚಪ್ಪಾಳೆ ಅಂದ್ರೆ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಹೊಡಿರಿ ಮತ್ತೆ ಒಂದು ಜೋರು ಚಪ್ಪಾಳೆ.